ಎಲ್ಲರ ಸಹಕಾರದೊಂದಿಗೆ ಒಂದು ಕಾಯಿಯನ್ನು ಒಡೆದು ಮುಖಾಂತರ ಶಂಕುಸ್ಥಾಪನೆಯನ್ನು ಮಾಡ್ತಾ ಇದ್ದೇವೆ. ದೇವರ ಜನರ ರೈತ ಬಾಂಧವರ ಎಲ್ಲರ ಸಹಕಾರ ಒಂದೇ ಮನಸ್ಸಿನಿಂದ ಇದಕ್ಕೆ ಬರಲಿ ಅಂತಕ್ಕಂಥ ವಿನಂತಿಯನ್ನು ಮಾಡಿ ಕಾಯಿ ಕರೆಂಟಿ ಮನೆ ಕುಟುಂಬಸ್ಥರು ನಾವೆಲ್ಲ ಸೇರಿ ಬಹಳ ವರ್ಷಗಳಿಂದ ಒಣಕೊಡ್ಲು ಆ ಕಂಬಳ ಗದ್ದೆಯಲ್ಲಿ ಕಂಬಳವನ್ನು ಮಾಡ್ಕೊಂಡು ಬಂದಿದ್ದೇವೆ. ಅದು ನಿರಂತರವಾಗಿ ನಡೀತಾ ಇರ್ತದೆ. ಆ ಕಂಬಳ ದೊಡ್ಡ ಮಟ್ಟದ ಕಂಬಳಗಳನ್ನು ಮಾಡಲಿಕ್ಕೆ ಅಲ್ಲಿ ಜಾಗದ ಸಮಸ್ಯೆ, ಪಾರ್ಕಿಂಗ್ ಸಮಸ್ಯೆ ಇರುವುದರಿಂದ ನಾವೆಲ್ಲ ಮರಾಠಿ ಬಾಂಧವರು, ಗೊಂಡ ಸಮಾಜದವರು, ಊರ ಮತ್ತು ಪರ ಊರ ಕಂಬಳದ ಎಲ್ಲ ಅಭಿಮಾನಿಗಳು, ಅದರ ಜೊತೆಗೆ ನಮ್ಮ ಸಾಂಪ್ರದಾಯಿಕ ಕಂಬಳ ಸಮಿತಿ ಬೈಂದೂರು, ನಾವೆಲ್ಲ ನಿರ್ಣಯವನ್ನು ಮಾಡಿ ಇವತ್ತು ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಕಂಬಳ ಗದ್ದೆ ಇವತ್ತು ಸಿಕ್ಕಿದೆ. ಕ್ಯಾರತೂರಿನಲ್ಲಿ ಇಲ್ಲಿ ಕಂಬಳವನ್ನು ಮಾಡಿದ್ದಾರೆ. ಯಾವುದೇ ಒಂದು ಕಂಬಳ ನಾವು ಮಾಡಬೇಕಾದ್ರೆ ಆ ಗದ್ದೆಯಲ್ಲಿ ಕಂಬಳ ನಡೆದಿರಬೇಕು, ಯಾಕಂದರೆ ಇದು ಸಣ್ಣ ವಿಷಯ ಅಲ್ಲ, ಪುರಾತನವಾದ, ಇದನ್ನು ಉಳಿಸ್ಕೊಳ್ಬೇಕಾದ್ದು ನಮ್ದೆಲ್ಲ ಕರ್ತವ್ಯ. ಆ ನಿಟ್ಟಿನಲ್ಲಿ ಎಲ್ಲ ಊರಿನವ್ರನ್ನ ಸೇರಿಸಿ ಈ ಕಂಬಳವನ್ನು, ಒಂದು ಅದ್ಧೂರಿ ಕಂಬಳವನ್ನು ಮಾಡಬೇಕು ಅನ್ನುವಂಥ ಆಲೋಚನೆಯೊಂದಿಗೆ ಎಲ್ಲರ ಹಿರಿಯರ ಸಹಕಾರ, ಎಲ್ಲ ಕಂಬಳ ಸಮಿತಿಯ ಅಭಿಮಾನಿಗಳ ಸಹಕಾರ, ಒಂದು ಒಳ್ಳೆ ಕಂಬಳವನ್ನು ಮಾಡಬೇಕು ಅಂತೇಳಿ. ನಾವೆಲ್ಲ ಬೇರೆ ಬೇರೆ ಕ್ರಿಕೆಟ್ ಆಡ್ತೇವೆ, ಕಬಡ್ಡಿ ಆಡ್ತೇವೆ, ಬೇರೆ ಬೇರೆ ಆಟೋಟ ಆಗ್ತದೆ. ಅದ್ರ ಜೊತೆಗೆ ನಮ್ಮ ರೈತ ಬಾಂಧವರು, ಅವರಿಗೆ ಒಂದು ವರ್ಷಕ್ಕೆ ಒಂದು ಹಬ್ಬ ಆಗಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಆ ನಿಟ್ಟಿನಲ್ಲಿ ನಮ್ಮೆಲ್ಲ ರೈತ ಬಾಂಧವರನ್ನು ಸೇರಿಸಿ ಒಂದು ರೈತರ ಕಂಬಳವನ್ನು ಮಾಡಬೇಕು ಅಂತೇಳಿ ಒಂದು ತೀರ್ಮಾನವನ್ನು ಮಾಡಿಕೊಂಡಿದ್ದೇವೆ. ಇವತ್ತು ಬೈಂದೂರು ತಾಲೂಕು ರೈತ ಸಂಘದ ನೇತೃತ್ವದಲ್ಲಿ ಈ ಒಂದು ಕಂಬಳ ಇವತ್ತು ನಡೀತದೆ. ಇದನ್ನು ನಾವನ್ನು ತೀರ್ಮಾನವನ್ನು ಮಾಡಿ ಇದೊಂದು ರಾಜ್ಯ ಮಟ್ಟದ ಕಂಬಳವನ್ನು ಮಾಡಬೇಕು ಅಂತೇಳಿ ಒಂದು ತೀರ್ಮಾನವನ್ನು ಮಾಡಿಕೊಂಡಿದ್ದೇವೆ. ಈಗಾಗಲೇ ನಮ್ಮ ಕಂಬಳ ಸಮಿತಿಯ ಅಧ್ಯಕ್ಷರಾದಂಥ ಶ್ರೀಯುತ ವೆಂಕಟ ಪೂಜಾರಿ ಅವರ ಸಂಪರ್ಕವನ್ನು ಮಾಡಿದ್ದೇನೆ. ಅವರ ಸಂಪೂರ್ಣ ಸಹಕಾರದೊಂದಿಗೆ, ಎಲ್ಲ ಕಂಬಳದ ಅಭಿಮಾನಿಗಳ ಸಹಕಾರದೊಂದಿಗೆ ಈ ಒಂದು ಕೆಲಸ ನಡೀಬೇಕನ್ನೋ ನಮ್ಮ ಅಪೇಕ್ಷೆ ಇದೆ. ಈ ಕಂಬಳ ಜನವರಿ 7ನೇ ತಾರೀಕಿಗೆ ಸಾಯಂಕಾಲ ಹೊನಲು ಬೆಳಕಿನ ಒಂದು ಕಂಬಳವಾಗಿ ಮಾರ್ಪಡ್ತದೆ. ರಾಜ್ಯ ಮಟ್ಟದ ಒಂದು ಕಂಬಳ, ಸಾವಿರಾರು ಜನರನ್ನು ಸೇರಿಸಬೇಕಂತಿದೆ. ರೈತರನ್ನು ಸೇರಿಸುವಂಥ ಯಾವುದೇ ಕಾರ್ಯಕ್ರಮಗಳು ಇಲ್ಲ. ರೈತರಿಗೆ ಕಂಬಳ ಅಂತ ಹೇಳಿದ್ರೆ ಒಂದು ವರ್ಷದ ಒಂದು ಹಬ್ಬ ಅಂತ. ಅದೇ ರೀತಿಯಲ್ಲಿ ಮಾಮೂಲಿ ನಮ್ಮ ಒಣಕೊಂಡ್ಲು ಕೆರೆಯಲ್ಲಿ ಅದು ಮಾಮೂಲಿ ಕಂಬಳ, ಅದು ನಡೀತಾ ಇರ್ತದೆ. ಇದೊಂದು ಕಂಬಳವನ್ನು ವಿಶೇಷವಾಗಿ ಪ್ರತಿ ವರ್ಷ ಮಾಡ್ಕೊಂಡು ಹೋಗ್ಬೇಕಂತೇಳಿ ಒಂದು ತೀರ್ಮಾನವನ್ನು ಮಾಡಿಕೊಂಡಿದ್ದೇವೆ. ಅದಕ್ಕೆ ಈಗಾಗಲೇ ಒಂದು ರಾಜ್ಯ ಮಟ್ಟದ ಕಂಬಳ, ಈ ಜಿಲ್ಲೆ ಮಂಗಳೂರು ಜಿಲ್ಲೆ, ನಮ್ಮ ಉತ್ತರ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆ, ಎಲ್ಲ ಅನೇಕ ಇವತ್ತು ರೈತ ಬಾಂಧವರಲ್ಲಿ ಅನೇಕ ಕೋಣಗಳು ಇವತ್ತಿದೆ. ಕೋಣಗಳನ್ನು ಸಾಕಿಸುವುದು ಸಾಕುವುದು ಸಣ್ಣ ಸುಲಭ ಕೆಲಸ ಅಲ್ಲ, ದೊಡ್ಡ ಕೆಲಸ. ಆದರೆ ನಮ್ಮ ಕೋಣದ ಮಾಲಕರು ಭಾಳ ಕಷ್ಟವನ್ನು ಪಟ್ಟು ಇವತ್ತು ಕೋಣಗಳನ್ನು ಸಾಕ್ತಾ ಇದ್ದಾರೆ ಖಾಲಿ ಕಂಬಳಕ್ಕೋಸ್ಕರ. ಅದರ ಜೊತೆಗೆ ಮೊನ್ನೆ ತಾನೇ ಬೆಂಗಳೂರಿನಲ್ಲಿ ಇವತ್ತು ದೊಡ್ಡ ಮಟ್ಟದ ಒಂದು ಕಂಬಳವನ್ನು ಮಾಡಿದ್ದಾರೆ. ನಮ್ಮದು ನಡೀತಿರ್ತಕ್ಕಂಥದ್ದು ರೈತರ ಕಂಬಳ, ರೈತರಿಗಾಗಿ ಇರ್ತಕ್ಕಂಥ ಕಂಬಳ, ಅದು ರೈತರ ಕಂಬಳವನ್ನು ನಾವು ಮಾಡ್ತೇವೆ. 7ನೇ ತಾರೀಕಿನ ಸಾಯಂಕಾಲ ಅದ್ಧೂರಿ ಪುರ ಮೆರವಣಿಗೆಯೊಂದಿಗೆ ಈ ಕಂಬಳ ಸ್ಟಾರ್ಟ್ ಆಗ್ತದೆ. ಅದರ ಮೊದಲು ಈ ಒಂದು ಕಂಬಳಕ್ಕೆ ಸಂಬಂಧಪಟ್ಟ ಹಾಗೆ ವಿಶೇಷವಾಗಿರ್ತಕ್ಕಂಥ ಬಹುಮಾನವನ್ನು ನಾವು ಇಟ್ಟಿದ್ದೇವೆ. ಈಗಾಗಲೇ ನಮ್ಮ ಕಂಬಳದಕ್ಕೆ ಆಸಕ್ತಿಯನ್ನು ಹೊಂದಿರತಕ್ಕಂಥ ನಮ್ಮ ಮಂಜು ಪೂಜಾರಿ, ನಮ್ಮ ಗಣಪ ಮರಾಠಿ ಇವರೆಲ್ಲ ಭಾಳ ಅನುಭವವನ್ನು ಹೊಂದಿರತಕ್ಕಂಥ ವ್ಯವಸ್ಥಿತವರು. ಖಂಡಿತವಾಗಿ ಅವರೆಲ್ಲರ ಮಾರ್ಗದರ್ಶನ, ಅವರೆಲ್ಲರನ್ನ ಇಟ್ಟುಕೊಂಡು ಈ ಕಂಬಳಕ್ಕೆ ಈಗಾಗಲೇ ಒಂದು ಬಹುಮಾನವನ್ನು ನಿಗದಿಪಡಿಸಿದ್ದೇವೆ. ಗೋರಿ ವಿಭಾಗಕ್ಕೆ 1 ಪಾವನ್ ಚಿನ್ನವನ್ನು ಕೊಡಬೇಕಂತೇಳಿ ನಿರ್ಣಯ ಮಾಡಿದ್ದೇವೆ. ದ್ವಿತೀಯ ಬಹುಮಾನವನ್ನು 1/2 ಪಾವನನ್ನು ಕೊಡಬೇಕಂತೇಳಿ, ಅದೇ ರೀತಿಯಲ್ಲಿ ಹಗ್ಗ ಹಿರಿಯ ವಿಭಾಗದಲ್ಲಿ 1 ಪಾವನನ ಚಿನ್ನವನ್ನು ಕೊಡಬೇಕು, ದ್ವಿತೀಯ ಬಹುಮಾನಕ್ಕೆ 1/2 ಪಾವನ್ ಚಿನ್ನವನ್ನು ಕೊಡಬೇಕು. ಅದೇ ರೀತಿಯಲ್ಲಿ ಹಗ್ಗ ಕಿರಿಯ ಅಲ್ಲಿ ಸಹ 1/2 ಪಾವನ್ ಚಿನ್ನವನ್ನು ಕೊಡ್ತಿದ್ದೇವೆ ಮತ್ತು ದ್ವಿತೀಯಕ್ಕೆ 1/2 ಪಾವನ್ ಚಿನ್ನವನ್ನು ಕೊಡ್ತಿದ್ದೇವೆ. ಸಬ್ ಜೂನಿಯರ್ ವಿಭಾಗಕ್ಕೆ ಪ್ರಥಮವಾಗಿ 1/2 ಪಾವನ್ ಚಿನ್ನವನ್ನು ಕೊಡ್ತಾ ಇದ್ದೇವೆ, ಕಿರಿಯ ವಿಭಾಗ ದ್ವಿತೀಯಕ್ಕೆ 1/2 ಪಾವನ್ ಚಿನ್ನವನ್ನು ಕೊಡ್ತಾ ಇದ್ದೇವೆ. ಈ ಜಿಲ್ಲೆಯಲ್ಲಿ ಭಾಳ ಇದು ವಿಶೇಷವಾದಂಥ ಒಂದು
ಬಹುಮಾನ. ಅದರ ಜೊತೆಗೆ ಕಂಬಳದ ಸಾಧಕರನ್ನು ಸನ್ಮಾನ ಮಾಡಬೇಕು, ಕಂಬಳದ ಮನೆಯವರನ್ನು ಸನ್ಮಾನ ಮಾಡಬೇಕು, ಕಂಬಳದಲ್ಲಿ ಯಾರೆಲ್ಲ ಹೆಸರು ಗಳಿಸಿದ್ದಾರೆ ಅವರಿಗೆ ಸನ್ಮಾನ ಮಾಡಬೇಕು. ಅದರ ಜೊತೆಗೆ ಬಹಳ ವರ್ಷಗಳಿಂದ ಕಂಬಳದ ಓಟವನ್ನು ಗೋರಿಯನ್ನು ಹತ್ತಿದವರು ಓಡಿಸಿದವ ಅವರಿಗೆ ಅವರಿಗೂ ಸಹ ಈ ಸಲ ಅವರಿಗೂ ಸನ್ಮಾನವನ್ನು ಮಾಡಬೇಕಂತೇಳಿ ಒಂದು ತೀರ್ಮಾನವನ್ನು ಮಾಡಿಕೊಂಡಿದ್ದೀವಿ. ಆದ್ದರಿಂದ ಈ ವಿಶಾಲವಾದಂಥ ಜಾಗ, ಇಲ್ಲಿ ಕೋಣಗಳನ್ನು ಓಡಿಸಲಿಕ್ಕೆ, ಕೋಣಗಳನ್ನು ಕಟ್ಟಲಿಕ್ಕೆ, ಪಾರ್ಕಿಂಗ್ ವ್ಯವಸ್ಥೆ ಮಾಡಲಿಕ್ಕೆ ಮತ್ತು ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ 15-20 ಎಕರೆ ಜಾಗವನ್ನು ಈಗಾಗಲೇ ಇದಕ್ಕೆ ಕಾದಿರಿಸಿದ್ದೇವೆ. ನಮ್ಮೆಲ್ಲ ಈ ಭಾಗದ ಗದ್ದೆಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾಲಕರು ಅವರೆಲ್ಲ ಸಹಕಾರ ಕೊಟ್ಟಿದ್ದಾರೆ. ನಮ್ಮ ಯುವಕರು ಯಾಕಂದರೆ ಈಗಾಗಲೇ ಅವ್ರು ಹೇಳಿದ್ದಾರೆ, ನಮ್ಮ ಕೆಲಸ ಕೊಡಿ ನಾವು ಕೆಲಸ ಮಾಡ್ತೇವೆ ಅಂತೇಳಿ. ಯಾಕಂದರೆ ಇವತ್ತಿನಿಂದ ದೇವರ ಆಶೀರ್ವಾದ, ಬೆಳಿಗ್ಗೆ ಕೊಲ್ಲೂರು ಮುಖಾಂಬಿಕೆಯಲ್ಲಿ ಹೋಗಿ ಆ ಪ್ರಸಾದವನ್ನು ತಗೊಂಡ್ಬಂದಿದ್ದೇನೆ, ಕೊಲ್ಲೂರು ಪ್ರಸಾದವನ್ನು ತಗೊಂಡು ಬಂದಿದ್ದೇನೆ. ಶನೇಶ್ವರ ಇವತ್ತು ಒಳ್ಳೆ ಪುಣ್ಯ ಕೆಲಸ, ಯಾಕಂದರೆ ನಮ್ಮ ಶನೇಶ್ವರನ ರಥ ಹಾಳಾಗಿತ್ತು, ಚಕ್ರ ಹಾಳಾಗಿತ್ತು, ಅದನ್ನು ಸಹ ಇವತ್ತು ಹೊರಗಡೆ ಹಾಕಿ ಮುಂದಿನ ದಿವಸ ಒಂದು ರಥ ನಿರ್ಮಾಣಕ್ಕೂ ಸಹ ಇವತ್ತು ಬೆಳಿಗ್ಗೆ ಒಂದು ಅದಕ್ಕೆ ಒಂದು ಮುಹೂರ್ತವನ್ನು ಮಾಡಿ ಬಂದಿದ್ದೇನೆ. ಅಂದರೆ ಎರಡು ಪುಣ್ಯದ ಕೆಲಸ ಬೆಳಿಗ್ಗೆ ಮಾಡಿ ಬಂದಿದ್ದು ಮೂರನೇದು. ಆದ್ದರಿಂದ ಖಂಡಿತವಾಗಿ ಏನಿವತ್ತು ಮಾಲಿಂಗೇಶ್ವರ ದೇವಸ್ಥಾನ ಇವತ್ತು ಯಾವುದು ರೀತಿಯಲ್ಲಿ ಜೀರ್ಣೋದ್ಧಾರ ಆಗಿದೆ, ನರಸಿಂಹ ದೇವಸ್ಥಾನ ಇವತ್ತು ಜೀರ್ಣೋದ್ಧಾರ ಆಗ್ತಾ ಇದೆ, ಅದೇ ರೀತಿಯಲ್ಲಿ ಈ ಒಂದು ಭಾಗದಲ್ಲಿ ನಮ್ಮ ಯಾಕೆ ನಮ್ಮ ಈ ಒಂದು ತೊಪ್ಪಲಲ್ಲಿ ಇರ್ತಕ್ಕಂಥ ಅನೇಕ ಮರಾಠಿ ಸಮಾಜ, ಗೊಂಡೆ ಸಮಾಜ ಮತ್ತು ಇತರ ಎಲ್ಲ ಊರ ರೈತ ಬಾಂಧವರು, ಕಂಬಳದ ಅಭಿಮಾನಿಗಳು, ಭಾಳ ವರ್ಷಗಳಿಂದ ಸಾಂಪ್ರದಾಯಿಕ ಕಂಬಳವನ್ನು ಎತ್ತಿ ಹಿಡ್ಕೊಂಡು ನಡೆಸ್ತಾವರು, ಇವರೆಲ್ಲ ಸಹಕಾರದೊಂದಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅಭಿಪ್ರಾಯಗಳು ಭೇದ ಬರದೆ ಒಂದೇ ಮನಸ್ಸಿನಿಂದ ಇಡೀ ರಾಜ್ಯ ಮಟ್ಟದ ಒಂದು ಅದ್ಭುತವಾಗಿರ್ತಕ್ಕಂಥ ಕಂಬಳವನ್ನು ಇಲ್ಲಿ ಮಾಡ್ತೇವೆ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ, ಅದರ ಜೊತೆಗೆ ಮೀಡಿಯಾ ಮಾಧ್ಯಮ